ನೀವು ಈ ಮೊದಲು ಎರಡೂ ಬದಿಗಳಿಗಿರುವ ಆಕ್ಟಾಹೆಡ್ರಾನ್ ಅನ್ನು ನೋಡಿರಬಹುದು. ಆದರೆ ನಾವು ಇಂದು ಆರು ಬದಿಗಳಿರುವ ಹೆಕ್ಸಾಹೆಡ್ರಾನ್ ಮಾದರಿಯನ್ನು ಮಾಡುವ. ಎರಡು ತ್ರಿಕೋನಾಕಾರದ ಪಿರಾಮಿಡ್ಗಳು ಒಂದರ ಮೇಲೆ ಒಂದು ಕೂತಂತಹ ಈ ಆಕಾರ ಹೆಕ್ಸಾಹೆಡ್ರಾನ್ನಂತೆ ಕಾಣುವುದು. ಈ ಪಿರಾಮಿಡ್ದ ಬುಡ ಸಮಭುಜ ತ್ರಿಕೋನದಿರುತ್ತದೆ. ಇದಕ್ಕಾಗಿ ಒಂದು ಚದುರಾಕಾರದ ಕಾಗದ ಬೇಕಾಗುವುದು. ಈ ಕಾಗದವನ್ನು ಮೂರು ಭಾಗಗಳಲ್ಲಿ ಮಡಚಿ ಎರಡನೇ ಬದಿಯಿಂದ ಕೂಡ ಇದೇ ರೀತಿಯಾಗಿ ಮಾಡಿ. ಆಮೇಲೆ ಕರ್ಣರೇಖೆ ಗುಂಟ ಇದನ್ನು ಮಡಚಿ. ಇದರಿಂದಾಗಿ ಚದುರು ಕಾಗದದ ಮಧ್ಯಬಿಂದು ದೊರೆಯುವುದು. ಈ ಕಾಗದ ಒಂದು ಮೂಲೆಯನ್ನು ಮಧ್ಯಬಿಂದುವಿನ ಮುಂದಿನ ಮಡಿಕೆಯವರೆಗೆ ತಂದಿಡಿ. ಇದೇ ರೀತಿ ಉಳಿದ ಮೂರು ಮೂಲೆಗಳಿಗಾಗಿ ಕೂಡ ಮಾಡಿ. ಈ ರೀತಿ ಈ ಚದುರು ಕಾಗದದ ಮೇಲೆ ಮಡಚಿದ ಗೆರೆಗಳ ಪ್ಯಾಟರ್ನ್ ತಯಾರಾಗುವುದು. ಕರ್ಣರೇಷೆಯ ಮೇಲೆ ಕಾಗದವನ್ನು ಮಡಚಿ ತ್ರಿಕೋನಗಳನ್ನು ಮೇಲ್ಬಡಿಗೆ ತಂದಿಡಿ. ಈಗ ಇದು ಹಡಗಿನ ಆಕೃತಿಯಂತೆ ಕಾಣುವುದು. ಈ ಹಡಗಿನ ಅರ್ಧರೇಷೆಯ ಮೇಲೆ ಹಾಗೂ ಕೆಳಗೆ ಮಡಿಕೆ ಹಾಕಿರಿ. ಒಂದಿಷ್ಟು ಎಚ್ಚರಿಕೆಯಿಂದ ಈ ರೀತಿಯಾಗಿ ಮಡಿಕೆ ಹಾಕಿ. ಇದನ್ನೇ ಹಡಗಿನ ಉಳಿದರ್ಧ ಭಾಗದಲ್ಲಿ ಕೂಡ ಮಾಡಿ. ಈಗ ನಿಮಗೆ ಎರಡು ತ್ರಿಕೋನಗಳು ದೊರೆಯುವು. ಇದು ಬೆಕ್ಕಿನ ಮುಖವನ್ನು ಹೋಲುವುದು. ಈ ತ್ರಿಕೋನದ ತುದಿಯನ್ನು ಕೆಳಗಿರುವ ಚದುರಿನಲ್ಲಿ ಸೇರಿಸಿಡಿ. ಈಗ ಇದನ್ನು ಸರಿಯಾಗಿ ಹೊರತೆಗೆಯಬೇಕಾಗಿದೆ. ಎರಡು ಬೆರಳುಗಳನ್ನು ಹಿಡಿದು ಸ್ವಲ್ಪ ಒತ್ತಿದಾಗ ಅದು ಈ ಆಕಾರವನ್ನು ಪಡೆಯುವುದು. ಇಲ್ಲಿ ಎರಡು ಬೆರಳುಗಳನ್ನು ಹಿಡಿದು ಆತನು ಒತ್ತಿದ್ದಾನೆ. ಒಂದು ಚಿಕ್ಕ ಕಾಗದದಿಂದ ನಾವು ಈ ರೀತಿಯಾಗಿ ಒಂದು ಅಂದವಾದ ಹೆಕ್ಸಾಹೆಡ್ರಾನನ್ನು ಮಾಡಬಹುದು.